सिद्धगंगा मठद सिद्धलिंग श्री कंडु हसु ओडोडी बंदिरु अपरूपद घटने नडेदिदे तुमकूरिनल्लि सिद्धगंगा मठदल्लि अपरूपद प्रसंग इदु मोबाइल क्यामरादल्लू कूड़ा सेरेयागिदे सिद्धगंगा मठदल्लि सिद्धलिंग श्री कंडु हसु वंदु ओडोडी बंदिरु अपरूपद घटने नडेदिरुवंतद्दु शिवकुमार श्री गद्दुगेगे नमिसि बरुवाग हसु ओडोडी बंदिदे ಈ ಸಂದರ್ಭದಲ್ಲಿ ಶ್ರೀಗಳು ಹಸುವಿನ ಮೈಯನ್ನ ಸವರಿದ ಬಳಿಕ ಕಾಮಧೇನು ಹಿಂದಿರುಗಿ ಹೋಗಿದೆ ಶ್ರೀಗಳ ಬಳಿ ಬಂದಂತ ಹಸುವನ್ನ ಕಂಡು ಅಲ್ಲಿದ್ದಂತ ಜನತೆ ಕೂಡ ಒಂದು ಕ್ಷಣ ಮೂಕ ವಿಸ್ಮಿತರಾದರು ಈ ಅಪರೂಪದ ಪ್ರಸಂಗದ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಠದ ಹಳೆಯ ವಿದ್ಯಾರ್ಥಿಯಾಗಿರುವಂತ ಮಲ್ಲೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಲ್ಲೇಶ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಿದ್ಧಗಂಗಾ ಮಠದಲ್ಲಿ ಅಪರೂಪದಲ್ಲೂ ಅಪರೂಪವಾಗಿರುವಂತ ಒಂದು ಘಟನೆ ನಡೆದಿರುವಂತದ್ದು ಸಿದ್ಧಲಿಂಗ ಶ್ರೀಗಳನ್ನು ನೋಡಿದಂತ ಸಂದರ್ಭದಲ್ಲಿ ಹಸು ಒಂದು ಓಡ್ ಬಂದಿರುವಂತ ದೃಶ್ಯ ಮೊಬೈಲ್ ನಲ್ಲೂ ಕೂಡ ಸೆರೆಯಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಿ ಏನು ಹೇಳ್ತೀರಿ ಈ ಬಗ್ಗೆ ಅಂತ ಸರ್ ಸ್ವಾಮೀಜಿಯವರು ಹಸು ಬಗ್ಗೆ ಬಹಳ ಕಾಳಜಿ ಸರ್ ಅದರ ಬಗ್ಗೆ ಒಂದು ಕಾಳಜಿ ಇದೆ ಡೈಲಿ ಬರುತ್ತೆ ಸ್ವಾಮೀಜಿಯವರ ಹತ್ರ ಡೈಲಿ ಬರುತ್ತೆ ಸ್ವಾಮೀಜಿಯವರು ಸೇಬು ಎಲ್ಲ ಕೊಡ್ತಾರೆ ಅದು ಏನೋ ಒಂದರ ವಿಶೇಷವಾಗಿರುತ್ತೆ ಸರ್ ಯಾವಾಗಲೂ ಸ್ವಾಮೀಜಿಯವರು ಕಂಡು ಬಲಿಷ್ಠ ಅದು ಎಲ್ಲೇ ಹೋಗ್ತಿದ್ರು ಸ್ವಾಮೀಜಿಯವರ ಹಿಂದೆ ಓಡ್ ಬರುತ್ತೆ ಅದು ಎಲ್ಲಿ ಜನರ ಮಧ್ಯದಲ್ಲಿ ಎಲ್ಲೇ ನಿಂತಿದ್ರು ಸ್ವಾಮೀಜಿ ಹತ್ರ ಬರುತ್ತೆ ಮೊದಲಿಂದಲೂ ಅದು ಸ್ವಾಮೀಜಿಯವರು ಅಷ್ಟು ಆಸಕ್ತಿನ ವಹಿಸಿ ಅದಕ್ಕೆ ಚೆನ್ನಾಗಿ ಸಾಕಿದಾರೆ ಸರ್ ಮಠದಲ್ಲೂ ಸ್ವಾಮೀಜಿಯವರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿ ಸ್ವಾಮೀಜಿಯವರು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದನ್ನ ಮಠದಲ್ಲೇ ಸಾಕ್ತಾ ಇದ್ರಿ ಅದನ್ನ ಅವರು ಮಠದಲ್ಲೇ ಸಾಕಿರತ್ತ ಅದು ಸ್ವಾಮೀಜಿಯವರು ಆಫೀಸ್ ಅಲ್ಲಿ ಇದ್ರೆ ಅದು ಯಾರು ಎಷ್ಟು ಜನ ಇದ್ರು ಸ್ವಾಮೀಜಿಯವರು ಆಫೀಸ್ ಹೋಗುತ್ತೆ ಸರ್ ಅದು ಮುಂದೆ ಯಾರು ನಮ್ಮವರು ಗೇಟ್ ಅಲ್ಲಿ ಇದ್ರು ಬಿಡ್ಲಿಲ್ಲ ಅಂದ್ರು ತಳ್ಕೊಂಡು ಹೋಗುತ್ತೆ ಕೊನೆಗೆ ಅವರು ಇದಕ್ಕೆ ಆಗ್ಲಿಲ್ಲ ಅಂದಾಗ ಬಾಗಿಲು ಹಾಕ್ತಾರೆ ನಮ್ಮ ಹುಡುಗರು ಕಂಟ್ರೋಲ್ ಮಾಡಕ್ ಆಗಲ್ಲ ಇದೊಂದು ಅವಿನಾಭಾವದ ಸಂಬಂಧದ ರೀತಿಯಲ್ಲಿ ನಮ್ಮ ಸಂಬಂಧನೆ ಸಂಬಂಧನೆ ಹೌದು ಸರ್ ಅವಿನಾಭಾವ ಸಂಬಂಧನೆ ಸರ್ ನಮ್ಮ ಸ್ವಾಮೀಜಿಯವರು ಅದರ ಬಗ್ಗೆ ಈ ನಾಯಿಗಳ ಬಗ್ಗೆ ಮಕ್ಕಳ ಬಗ್ಗೆ ಬಹಳ ಕಾಳಜಿ ಸರ್ ಅದರಲ್ಲಿ ಸ್ವಾಮೀಜಿಯವರು ಅದು ಹೊಡೆಯಂಗಿಲ್ಲ ಯಾರು ಹೊಡೆಯಂಗಿಲ್ಲ ಹಸುವಿಗೆ ಅವುಗಳ ಜೊತೆಲಿ ನಾವು ಪ್ರೀತಿಯಿಂದ ನಡ್ಕೊಂಡ್ವಿ ಅಂತಂದ್ರೆ ಅವು ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತವೆ ಹೌದು ಸರ್ ಓಕೆ ಧನ್ಯವಾದಗಳು ಮಲ್ಲೇಶ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು ನೋಡಿ ಪ್ರಾಣಿಗಳನ್ನ ನಾವು ಮನೆಯಲ್ಲಿ ಸಾಕಿದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಜೊತೆಯಲ್ಲಿ ಯಾರ ಹಲವರು ಹೊಡಿತಾರೆ ಬಡಿತಾರೆ ಅದು ಒಂದು ರೀತಿಯಲ್ಲಿ ಅವುಗಳ ಒಂದು ಮಾನಸಿಕ ಇದರ ಮೇಲೂ ಕೂಡ ಬಹು ದೊಡ್ಡದಾಗಿರುವಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಆದರೆ ಪ್ರೀತಿಯಿಂದ ಕಂಡಾಗ ಅದು ಯಾವುದೇ ಪ್ರಾಣಿಯಾಗಿರಲಿ ಎಷ್ಟು ಉತ್ತಮವಾಗಿರುವಂತಹ ಒಂದು ಅವಿನಾಭಾವವನ್ನು ಮನುಷ್ಯರ ಜೊತೆಯಲ್ಲಿ ಹೊಂದಬಹುದು ಅಂದರೆ ಮತ್ತೋರ್ವ ಮನುಷ್ಯನಿಗೂ ಕೂಡ ಇರೋದಿಲ್ಲ ಆ ಸಂಬಂಧ
ಅಷ್ಟು ಉತ್ತಮವಾಗಿರುವಂತ ಒಂದು ಸಂಬಂಧವನ್ನ ನಾವು ಕಾಣಲಿಕ್ಕೆ ಸಿಗಬಹುದು. ಅದೇ ಒಂದು ಪ್ರೀತಿ ಹೇಳ್ತಾ ಇದ್ರು ಆಗ್ಲೇ ಏನು ಹಳೆಯ ವಿದ್ಯಾರ್ಥಿಯೊಬ್ಬರು ಮಲ್ಲೇಶ್ ಅವರು ಹೇಳ್ತಾ ಇದ್ರು, ಗೇಟ್ ನಲ್ಲಿ ಯಾರು ತಡೆದ್ರು ಕೂಡ ಅಷ್ಟೇ, ಗೇಟ್ ಅನ್ನು ಹಾಕಿದ್ರು ಕೂಡ ಅಷ್ಟೇ, ಗೇಟ್ ಅನ್ನು ತಳ್ಕೊಂಡು ಸ್ವಾಮಿಗಳನ್ನ ಕಂಡುಬಿಟ್ರೆ ಸಾಕದು, ಗೇಟ್ ಅನ್ನು ತಳ್ಕೊಂಡು ಓಡೋಡ್ ಬರುತ್ತೆ ಸ್ವಾಮಿಗಳ ಹತ್ರ. ಎಲ್ಲಿವರೆಗೂ ಸ್ವಾಮಿಗಳು ಅದರ ಮೈಯನ್ನ ದಡವಿ ಅದರ ಮೈ ಮೇಲೆ ಕೈಯನ್ನ ಸವರಿ ಅದನ್ನ ಪ್ರೀತಿಯಿಂದ ಮುದ್ದಿಸೋದಿಲ್ವೋ ಅಲ್ಲಿವರೆಗೂ ಅದರಿಂದ ಹೋಗೋದಿಲ್ಲ. ಇದು ಆ ಪ್ರಾಣಿ ಹಾಗೂ ಮನುಷ್ಯರ ನಡುವೆ ಕಾಣುವಂತಹ ಒಂದು ಅವಿನಾಭಾವ ಸಂಬಂಧ. ಅದರಲ್ಲೂ ಕೂಡ ಕಾಮಧೇನು ಹಸು, ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಪೂಜೆಗೂ ಕೂಡ ಅದು ಪಾತ್ರವಾಗುತ್ತೆ. ಅಂತಹ ಒಂದು ಪ್ರಾಣಿ ಇದೆಯಲ್ಲ, ಅದು ಶ್ರೀಗಳ ಜೊತೆಯಲ್ಲಿ ಇರುವಂತಹ ಒಂದು ಏನು ಒಳ್ಳೆಯ ಒಂದು ಅವಿನಾಭಾವ ಸಂಬಂಧದ ವಿಡಿಯೋ ಇದೆಯಲ್ಲ, ಅಪರೂಪದಲ್ಲೂ ಅಪರೂಪದ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಮಠದಲ್ಲಿ ನಾವು ಪ್ರಾಣಿಗಳನ್ನು ಕಾಣ್ತೀವಿ, ಅದರ ಜೊತೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳನ್ನು ನಾವು ಯಾವ ರೀತಿ ಕಾಣ್ತೀವಿ, ಅದ್ರ ಬಗ್ಗೆಯೂ ಕೂಡ ಹಳೆಯ ವಿದ್ಯಾರ್ಥಿಯೊಬ್ಬರು ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಮತ್ತೋರ್ವ ಹಳೆಯ ವಿದ್ಯಾರ್ಥಿಯಾಗಿರುವಂತಹ ಡಿ ಎಸ್ ನಾಗರಾಜು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜು ಅವರೇ ನಮಸ್ಕಾರ. ನಮಸ್ತೆ ನಮಸ್ತೆ. ಒಂದು ಅಪರೂಪದಲ್ಲೂ ಅಪರೂಪವಾಗಿರುವಂತಹ ಘಟನೆ ನಡೆದಿದೆ, ಏನ್ ಹೇಳ್ತೀರಿ ಈ ಬಗ್ಗೆ ಅಂತ? ಏನಿಲ್ಲ, ಸಿದ್ಧಗಂಗಾ ಮಠದಲ್ಲಿ 10,000 ಜನ ಮಕ್ಕಳುಗಳನ್ನ ಹೇಗ್ ಸಾಕ್ತಾರೋ ಹಾಗೆ ಉಳಿದ ಎಲ್ಲ ಪ್ರಾಣಿಗಳು ಪಕ್ಷಿಗಳ ಬಗ್ಗೆಯೂ ಕೂಡ ಅನುಕಂಪ. ಈ ಬಸವಣ್ಣನವರ ದಯ ಇಲ್ಲದ ಧರ್ಮವಾದ ಆಹುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಏನ್ ಹೇಳ್ತಾರೆ ಹಾಗೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ದಯೆಯನ್ನ ತೋರಿಸತಕ್ಕಂತಹದ್ದು ಈ ಮಠದ ಸ್ವಾಮೀಜಿಯವರ ಒಂದು ದೊಡ್ಡ ಗುಣಗಳಲ್ಲಿ ಒಂದಾಗಿದೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ ಈ ಪ್ರಾಣಿಗಳನ್ನ ಕಂಡ್ರೆ ಅದರೊಳಗಾಗಿ ಹಸು, ಎತ್ತು, ಈ ಪಾರಿವಾಳ ಇರ್ಬೋದು, ಹಾಗೆ ಜಿಂಕೆ, ಕುದುರೆ ಇತ್ಯಾದಿ ಎಲ್ಲ ಪ್ರಾಣಿಗಳನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಅವುಗಳನ್ನ ಪ್ರೀತಿಸ್ತಾ ಇದ್ರು. ಅದೇ ರೀತಿಯಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಅಷ್ಟೇನೆ. ಅವರು ನಿತ್ಯವೂ ಕೂಡ ಒಂದು ಸಾರಿ ಈ ಸಂಜೆ ಕೊಟ್ಟಿಗೆಗೆ ಹೋಗ್ತಾರೆ. ಸುಮಾರು ಎಳೆಯ ಕರುಗಳು, ಹಾಲು ಕುಡಿಯತಕ್ಕಂತ ಕರುಗಳು, ಒಂದು 75 ಕರುಗಳಿದ್ದಾವೆ. ಅವರು ಹೋಗಿಬಿಟ್ರೆ ಬಂದು ಸುತ್ತಲೂ ಅವರು ಸುತ್ತ ನಿಂತ್ಕೊಳ್ತವೆ. ಅವರು ಈ ಬಾಳೆಹಣ್ಣು ಹಣ್ಣುಗಳನ್ನೆಲ್ಲ ತೆಗೆಸ್ಕೊಂಡು ಹೋಗಿರ್ತಾರೆ. ಆ ಹಣ್ಣುಗಳನ್ನೆಲ್ಲ ಹಾಕಿ ಆ ಕರುಗಳ ಮೈದಡಿವಿ ಬರ್ತವೆ. ಅವರ ಪಾದಕ್ಷೆಯ ಸದ್ದನ್ನ ಕೇಳ್ತಿದ್ದಂಗೆನೆ ಆ ಕರುಗಳೆಲ್ಲ ತಮ್ಮ ಕಿವಿಯನ್ನ ನಿಮರಿಸಿಕೊಂಡು ಬಂದು ಅವರ ಸುತ್ತಲೂ ನಿಂತ್ಕೊಳತಕ್ಕಂತ ಆ ಅದ್ಭುತವಾದ ದೃಶ್ಯವನ್ನ ನಾವು ಕಾಣಬಹುದಾಗಿದೆ. ಏನ್ ಇವತ್ತು ತಾವು ಏನ್ ಕೇಳ್ತಾ ಇದ್ದೀರಿ ಆ ಹಸು? ಅದಕ್ಕೆ ಪ್ರತಿನಿತ್ಯವೂ ಕೂಡ 4-6 ಸೇಬು ಖರ್ಚು ಮಾಡ್ತಾರೆ, ಒಂದೆರಡು ಚಿಪ್ಪು ಬಾಳೆಹಣ್ಣು ಖರ್ಚು ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನು 4-6 ಹಸುಗಳವು ಪ್ರತಿನಿತ್ಯ ರೂಢಿಯಾಗಿ ಬಿಟ್ಟಿದ್ದಾವೆ. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಎಲ್ಲ ಪ್ರಾಣಿಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಅದು ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಒಂದೆರಡು ಮೂರು ಗುಬ್ಬಚ್ಚಿ ಮರಿಗಳು ಕಾಣಿಸಿಕೊಂಡು ಅವಕ್ಕಾಗಿ ಪ್ರತ್ಯೇಕವಾದಂತಹ ಗೂಡುಗಳನ್ನ ನಿರ್ಮಾಣ ಮಾಡಿಸಿ ನಿತ್ಯವೂ ಕೂಡ ಅವುಗಳಿಗೆ ಕುಡಿಯೋದಕ್ಕೆ ನೀರು, ಕಾಳು, ಅದೇ ರೀತಿ 1,000 ಪಾರಿವಾಳಗಳು, ಹೀಗೆ ಎಲ್ಲ ಜೀವರಾಶಿಗಳನ್ನು ಆತ್ಮವತ್ ಸರ್ವಭೂತಾನಾಂ ವೀಕ್ಷಂತೆ ಧರ್ಮಬುದ್ಧಯ ಅಂತ ಏನ್ ಹೇಳ್ತಾರೆ, ತನ್ನನ್ನು ಹೇಗೆ ತಾನು ಪ್ರೀತಿಸಿಕೊಂಡು ಗೌರವಿಸಿಕೊಳ್ತಾರೋ ಹಾಗೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಗೌರವ ಪ್ರೀತಿಯನ್ನ ಕಾಣತಕ್ಕಂತಹದ್ದು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಒಂದು ಗುಣ ಧರ್ಮ ಅಂತ ಹೇಳಿ ಹೇಳಬಹುದು. ಧನ್ಯವಾದಗಳು ನಾಗರಾಜ್ ಅವರೇ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ.